ಮಿಷನ್ ವಾತ್ಸಲ್ಯ ಪ್ರಾಯೋಜಕತ್ವ ಯೋಜನೆ ಇದೀಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಜಾರಿಯಾಗ್ತಾ ಇದೆ. ಈ ಒಂದು ಯೋಜನೆಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅಥವಾ ಕೇವಲ ತಂದೆ ಅಥವಾ ತಾಯಿ ಒಬ್ಬರೇ ಇರುವಂತಹ ಮಕ್ಕಳಿಗೆ ಪ್ರತಿ ತಿಂಗಳು ಅವರ ಲಾಲನೆ ಪಾಲನೆಗೆ 4,000 ರೂಪಾಯಿ ನೀಡಲಾಗ್ತಾ ಇದೆ. ಇದು ಅವರ ಜೀವನ ನಡೆಸೋದಕ್ಕೆ ಅಥವಾ ಅವರ ತಿಂಗಳ ಖರ್ಚಿಗೆ ಸಾಕಾಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆದ್ರೆ ಇದಿಷ್ಟು ಹಣ ಕೂಡ ನಿಜಕ್ಕೂ ಮಕ್ಕಳಿಗೆ ತುಂಬಾನೇ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬನ್ನಿ ಹಾಗಾದ್ರೆ ಈ ಯೋಜನೆಯನ್ನ ಮಕ್ಕಳು ಯಾವ ರೀತಿ ಪಡೆದುಕೊಳ್ಬಹುದು ಅಥವಾ ಯಾರು ಇದಕ್ಕೆ ಅಪ್ಲೈ ಮಾಡಬೇಕು ಮತ್ತೆ ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾವೇರಿ ಜಿಲ್ಲೆ ಪ್ರಾಯೋಜಕತ್ವ ಯೋಜನೆ ಅಥವಾ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದು ಮಕ್ಕಳನ್ನ ಒಂದು ಕುಟುಂಬದ ವಾತಾವರಣದಲ್ಲಿ ಬೆಳೆಸಲು, ಸಂಸ್ಥೆಯ ವಾತಾವರಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇಲ್ಲಿ ಬರುವಂತ ಮಕ್ಕಳು ಏಕ ಪೋಷಕ ಮಕ್ಕಳಿರ್ಬೋದು, ಅನಾಥ ಮಕ್ಕಳಿರ್ಬೋದು, ಆಮೇಲೆ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರುವಂತಹ ಮಕ್ಕಳು, ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಪಾಲಕರ ಮಕ್ಕಳು, ವಿಚ್ಛೇದಿತ ಪರಿತಕ್ತಿಯರ ಮಕ್ಕಳು, ಈ ಮಕ್ಕಳಿಗೆಲ್ಲ ಮಾಹೆಯನ್ನ 4,000 ರೂಪಾಯಿಯನ್ನ ಪ್ರತಿ ಮಗುವಿಗೆ ಕೇಂದ್ರ ಸರ್ಕಾರದಿಂದ ಡಿಬಿಟಿ ಅನ್ನ ಮಾಡ್ತಾ ಇದೆ. ಇದುವರೆಗೂ 2023-24 ಸಾಲಿನಲ್ಲಿ ಒಟ್ಟು 262 ಮಕ್ಕಳಿಗೆ ಈ ಒಂದು ಅನುದಾನವನ್ನ ಡಿಬಿಟಿ ಮೂಲಕ ಮಕ್ಕಳಿಗೆ ತಲುಪಿಸಲಾಗ್ತಾ ಇದೆ. ಇದರಿಂದ ಮಕ್ಕಳಿಗೆ ಶೈಕ್ಷಣಿಕ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬಹಳ ಸಹಾಯವಾಗಿದೆ. ನಮ್ಮ ಮನೆಯವ್ರು ತಿಳ್ಕೊಂಡು 2 ವರ್ಷ ಆಯ್ತು. ಕೊರೋನಾ ಟೈಮ್ನಾಗ ತಿಳ್ಕೊಂಡ್ರಿ ನಮ್ಮ ಮಾಮಾರು ತಿಳ್ಕೊಂಡು 11 ದಿನಕ್ಕೆ ನಮ್ಮ ಮನೆಯವ್ರು ತಿಳ್ಕೊಂಡ್ರು. ಹೀಗಾಗಿ ನಮ್ಗೆ ಆ ಕಠಿಣವಾದ ಪರಿಸ್ಥಿತಿ ಬಂದಿತ್ತು. ನನಗಿಬ್ಬಳರು ಹೆಣ್ಮಕ್ಳು, ಅವರಿಗೆ ಎಜುಕೇಷನ್ಗೆ ಭಾಳ ಪ್ರಾಬ್ಲಮ್ ಆಗಿತ್ತು. ಹಿಂಗಾಗಿ ಕೇಂದ್ರ ಸರ್ಕಾರದವರು ನಂಗೆ ಹೆಲ್ಪ್ ಮಾಡಿದ್ರು. ನನಗೆ ತಿಂಗಳ ನನ್ನ ಮಕ್ಳಿಗೆ ಇಬ್ಬಳಾರಿಗೂ 4,000 ರೂಪಾಯಿ ಕಳಿಸ್ತಿದ್ರಿ. ಅದರಿಂದ ನನ್ನ ಮಕ್ಳಿಗೆ ಎಜುಕೇಷನ್ ಕಲಿಸ್ತಾ ಇದ್ದೀನಿ. ಅದೇ ತುಂಬಾ ಹೆಲ್ಪ್ ಆಗಿದೆ, ನನಗೆ ತುಂಬಾನೇ ಹೆಲ್ಪ್ ಆಗಿದೆ ರೀ. ಈಗ ಅವರು ಓದ್ತಾನೆ ಇದ್ದಾರೆ, ಶಾಣೆನೂ ಅದಾರೆ, ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅಂತ ಟೈಮ್ನ ಕೊರೋನಾ ಟೈಮ್ನ ತೀರ್ಕೊಂಡಿದ್ರು, ನನಗೆ ಯಾರು ಇಲ್ಲ ಹಿಂದೆ ಮುಂದೆ. ಹಿಂಗಾಗಿ ಅಂತ ಟೈಮ್ನ ನನಗೆ ಅದು ದೊಡ್ಡ ಇದಾಗಿತ್ತು, ಬಲ ಬಂದಂಗೆ ಆಗಿತ್ರಿ. ಈಗ ನನ್ನ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾ ಇದ್ದೀನಿ. ಈಗ 6th-4th ಇದ್ದಾರೆ. ಎಜುಕೇಶನ್ಗೆ ಭಾಳ ಹೆಲ್ಪ್ ಆಗೈತ್ರಿ. ಕೇಂದ್ರ ಸರ್ಕಾರಕ್ಕೆ ನಮಸ್ಕಾರ. ನನ್ನ ಹೆಸರು ರುದ್ರೇಶ್, ನಮ್ಮ ತಂದೆ ಹೆಸರು ಪರಮೇಶಪ್ಪ ಅಂಗಡಿ. ನಾವು ಒಂದು ಸಣ್ಣ ಹೋಟೆಲ್ ನಡೆಸ್ತಾ ಇದ್ದೀವಿ. ಇದು ಕೆಲವು ವರ್ಷಗಳಿಂದ COVID-19 ಎಂಬ ಕಾಯಿಲೆ ಬಂದು ನಮ್ಮ ತಂದೆಯವರು ಅನಾರೋಗ್ಯದಿಂದ ತೀರೋದ್ರು. ಇದೇ ನಿಟ್ಟಿನಲ್ಲಿ ನಮ್ಮ ತಂದೆಯವರು ನಮ್ಗೆ ಕಷ್ಟಪಟ್ಟು 10th ಸೇರಿಸಿದ್ರು. ನಾವೇನೋ ಶಿಕ್ಷಣ ಮಾಡಿ 10th ಪಾಸ್ ಆಗಿದ್ವಿ. ಈಗ ಕೋವಿಡ್ ಬಂದು ನಮ್ಮ ತಂದೆಯವ್ರನ್ನ ಅನಾರೋಗ್ಯದಿಂದ ತೀರೋದ್ರು. ಈ ನಿಟ್ಟಿನಲ್ಲಿ ಶಿಕ್ಷಣ ವಿದ್ಯಾಸಾರಕ್ಕೆ ಭಾಳ ತೊಂದರೆ ಆಗಿತ್ತು. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆ ಹುಟ್ಟಿತು. ಆ ಯೋಜನೆಯಿಂದ ನಾವು ತಿಂಗಳ 4,000 ಪಡೆದು ನಮ್ಮ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಅಭ್ಯಾಸ ಮಾಡಲು ಭಾಳ ಸಹಾಯ ಆಯಿತು. ಈಗ ನಾನು ಪ್ರಸ್ತುತ 2nd PUC ಇಂಗ್ಲೀಷ್ ಪ್ರಮುಖ BCOM ಓದ್ತಾ ಇದ್ದೀನಿ. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಶಿಕ್ಷಣ ವಿದ್ಯಾಭ್ಯಾಸ ಮಾಡಲು ಸಹಾಯ ಮಾಡಿದಂಥ ಕೇಂದ್ರ ಸರ್ಕಾರಕ್ಕೆ ಅನಂತ ಧನ್ಯವಾದಗಳು.